ಪ್ರತಿಯೊಬ್ಬ ರಾಜಕಾರಣಿ ಇತಿಹಾಸದಲ್ಲಿ ಇರ್ತದೆ ಮತ್ತು ಬೇರೆ. ಹೀಗಾಗಿ ಈ ಸಲ ಮಾತ್ರ ಜನ ಅವರಿಗೂ ಮುಟ್ಟಿ ನೋಡಿಕೊಳ್ಳುವಂಥ ಒಂದು ಉತ್ತರ ಕೊಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಪರಿಷ್ಠ ಅಂತ ಹೇಳಿದ್ದಾರೆ. ಇನ್ನೊಂದು ತುಕಾರಾಮ್ ಅವರು, ಈ ತುಕಾರಾಮರು ಬಿಟ್ಟಿದ್ದರು, ಎಂ ಪಿಗೆ ಆಯ್ಕೆ ಆಗಿದ್ದರು, ತಮ್ಮ ಹೆಂಡತಿಯನ್ನಲ್ಲಿ ಆರಿಸ್ಕೊಂಡು ಬರೋರು, ಅವರು ಯಶಸ್ವಿ ಆಗಿದ್ದಾರೆ. ಅಲ್ಲೇ ನಮ್ಮ ಜನಾರ್ದನ್ ರೆಡ್ಡಿ ಅವರು ಏನೋ ನಾವು ಸಾಧಿಸ್ತೀನಿ ಅನ್ನುವಂಥ ಒಂದು ತುಂಬ ವಿಚಾರ ಇತ್ತು. ಒಂದು ಕಾಲಕ್ಕೆ ರಿಪಬ್ಲಿಕ್ ಬಳ್ಳಾರಿ ಮಾಡಿದವರು ಇವತ್ತು ಬಳ್ಳಾರಿಯಲ್ಲಿ ತಮ್ಮ ನೆಲೆಯನ್ನು ಕಳ್ಕೊಂಡಿದ್ದಾರೇನೋ ಅನ್ನುವಂಥ ಉತ್ತರ ಬಂದದ್ದು. ಯಾಕೆ ಗಂಗಾವತಿಯಲ್ಲಿ ಗೆದ್ದಿರ್ಬೋದು, ಅವರಲ್ಲಿ ಎಮ್ ಎಲ್ ಎ ಆಗಿರ್ಬೋದು, ಬಿ ಜೆ ಪಿ ನಾಯಕರು ಇರ್ಬೋದು, ಅದು ಹಿಂದಿನ ಒಂದು ಫೋರ್ಸ್ ಅಂತಲ್ಲ ಅದೀಗ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಹೀಗಾಗಿ ಈ ಮೂರು ಕ್ಷೇತ್ರಗಳು ಬಿ ಜೆ ಪಿಗೆ ಹಿನ್ನಡೆ ಆಗಿದೆ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ. ಈ ಹಿನ್ನೆಲೆಯನ್ನು ಹಿನ್ನಡೆ ಕಾಲ ಏನ ಎಂತೂ ಏನಿನ ಚರ್ಚೆ ನಡೆದ್ರೆ ನಡೀತಿರ್ತಾವೆ. ಅದರಲ್ಲೂ ಇನ್ನು ಇಲ್ಲಿ ಈ ಮೂರು ಸೋಲುಗಳಿಂದ ಯಡಿಯೂರಪ್ಪರ ವಿರೋಧಿಗಳಿಗೆ ಒಂದು ದೊಡ್ಡ ಬಲ ಬಂದಂಗೆ ಆಗಿಬಿಟ್ಟದೆ ಇವತ್ತು. ಇನ್ನು ನೀವು ವಿಜಯದಂತಗಿರಿ ಉಪಯೋಗಿಲ್ಲ, ಇವ್ರ ನಾಯಕಂದು ಏನು ಆಗುವುದಿಲ್ಲ ಅಂತ ಹೇಳೋದಕ್ಕೆ ಇನ್ನು ಜೋರಾಗ್ತದೆ. ಅದರಲ್ಲೂ ನಮ್ಮ ಯತ್ನಾಳ್ರವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಇನ್ನು ದೊಡ್ಡ ವಿಷಯ ಮಾಡಿಕೊಂಡು ಬೆತ್ತರ ಕುಯ್ಯುವಂಥ ಸಾಧ್ಯತೆಗಳು ಇದ್ದಾವೆ. ಈಗಾಗಲೇ ಅವರು ಈಗಾಗಲೇ ನಿಮಗೆ ಗೊತ್ತು ಅದ, ಅಲ್ಲಲ್ಲೇ ಗುಪ್ತ ಮೀಟಿಂಗ್ಗಳು ಮಾಡೋದು, ಅದೇ ಕಾಲಕ್ಕೆ ಈ ವಿಜೇಂದ್ರ ವಿರೋಧವಾಗಿ ಯಡಿಯೂರಪ್ಪ ವಿರೋಧವಾಗಿ ಸಂಘಟನೆಗಳು ಮಾಡೋದು ಇವೆಲ್ಲ ನಡೆದೇವ. ಈಗಂತೆ ಮತ್ತು ಜೋರಾಗ್ತದೆ, ಅದರಲ್ಲಂತೂ ಎರಡು ಮಾತಿಲ್ಲ. ಇನ್ನಷ್ಟು ಕರ್ನಾಟಕದಲ್ಲಿ ಬಿ ಜೆ ಪಿ ಇನ್ನಷ್ಟು ವೀಕ್ ಆಗ್ತದೆ. ಯಾಕಪ್ಪ ಅಂದ್ರೆ ಸಪೋಸ್ ಏನಾದರೂ ಈ ಜನರ ಅಥವಾ ಯತ್ನಾಳರ ಈ ಏನು ಬನ ಅದ, ಆ ಬನಕ್ಕೆ ನೀವು ಇವರೇನಾದರೂ ಹೈಕಮಾಂಡ್ ಬೆಲೆ ಕೊಟ್ಟು ವಿಜೇಂದ್ರವ್ರನ್ನ ಇಳಿಸಿದರೆ ಮತ್ತಷ್ಟು ಬೇಕಾಗ್ತದೆ ಕರ್ನಾಟಕದಲ್ಲಿ ಬಿ ಜೆ ಪಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೂ ಸಹಿತ ಹೇಳಲಿಕ್ಕೆ ಆಗೋದಿಲ್ಲ, ಹೈಕಮಾಂಡ್ ಏನು ಮಾಡಬಹುದು ಅಂತೇಳಿ. ಇನ್ನು ಅದು ಬಿ ಜೆ ಪಿ ತಲೆನೋವು. ಯಾಕಪ್ಪ ಅಂತಂದ್ರೆ ಬಿ ಜೆ ಪಿಗೆ ಯಡಿಯೂರಪ್ಪನವರು ತಲೆನೋವೋ, ವಿಜೇಂದ್ರ ತಲೆನೋವೋ, ಯತ್ನಾಳ್ ತಲೆನೋವೋ, ರಮೇಶ್ ಜಾರಕಿಹೊಳಿ ತಲೆನೋವೋ ಗೊತ್ತಿಲ್ಲ. ಆದರೆ ಇವರಿಂದಾಗಿ ಬಿ ಜೆ ಪಿ ಮತ್ತು ಸ್ವರ್ಗಗಳಿಗೆ ಹತ್ತದನ್ನೋದರಲ್ಲಿ ಎರಡು ಮಾತಿಲ್ಲ. ಇವರೆಲ್ಲರ ಈ ಒಂದು ವಿಭಿನ್ನ ರೀತಿಯ ನಿರ್ಧಾರಗಳಿಂದಾಗಿ ಕರ್ನಾಟಕದಲ್ಲೇ ಬಿ ಜೆ ಪಿ ಇದ್ದಿದ್ದು ಈ ಒಂದು ಸೋಲು ಹಂತಕ್ಕೆ ಬಂದು ಇವತ್ತು ನಿಂತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕಪ್ಪ ಅಂತಂದ್ರೆ ಒಗ್ಗಟ್ಟು ಬೇಕಾಗ್ತದೆ, ಯಾವುದರಲ್ಲಿ ಯಾವುದು ಅನೇಕ ವಿಷಯಗಳಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ. ಅದು ಬಿ ಜೆ ಪಿಯಲ್ಲಿ ಇವತ್ತು ಕಾಣ್ತಾ ಇಲ್ಲ. ಅದರಲ್ಲೂ ನಮ್ಮ ಬಿಜಾಪುರದ ಅಥವಾ ವಿಜಯಪುರದ ಯತ್ನಾಳರಲ್ಲಂತೂ ಅದು ಅಕ್ಷರಶಃ ಎಲ್ಲೂ ಕಾಣ್ತಾ ಇಲ್ಲ. ಹೈಕಮಾಂಡ್ಗೆ ಸಹಿತ ಒಂದು ಚಾಲೆಂಜ್ ಮಾಡುವಂಥ ಮಟ್ಟಕ್ಕೆ ಅವ್ರ ಮನೋಸ್ಥಿತಿ ಬಂದು ನಿಂತದೆ ಇವತ್ತು. ಹೀಗಾಗಿ ಬಿ ಜೆ ಪಿ ಈ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅನ್ನುವಂಥ ಪ್ರಶ್ನೆ. ಅದೇ ಕಾಲಕ್ಕೆ ಡಿ ಕೆ ಶಿ ಅವರಿಗೆ ಒಂದು ಲಾಭ ಏನಾಯಿತಪ್ಪ ಚುನಾವಣೆ ಅಂತಂದರೆ, ಈ ಸಿ ಎಂ ಆದ್ರಿಂದ ನಾನು ಸಿ ಎಂ ಅಂದ ಪ್ರತಿಸ್ಪರ್ಧಿ ಅನ್ನೋದು ಅವರೀಗ ಬಿಂಬಿಸಿದಂಗೆ ಆಗಿದೆ. ಯಾಕಂದರೆ ಯೋಗೇಶ್ವರ ಅವರು ಈಗ ಆಲ್ರೆಡಿ ಒಂದು ಮಾತನ್ನು ಹಿಂದೆ ಹೇಳಿದ್ದಾರೆ ಚುನಾವಣೆ ಪೂರ್ವದಲ್ಲೇ, ಇಲ್ಲ ನೆಕ್ಸ್ಟ್ ಸಿ ಎಂ ಯಾರಪ್ಪ ಅಂದರೆ ಡಿ ಕೆ ಶಿ ಅವರು ಅನ್ನುವಂಥ ಮಾತು, ಅವ್ರ ಮಾತಿನ ಬೆಲೆ ಕೊಟ್ಟಿಲ್ಲಿ ಬರ್ತಾ ಇದ್ದೀನಿ ಅನ್ನೋ ಮಾತನ್ನು ಮಾತಾಡಿದ್ದಾರೆ. ಹೀಗಾಗಿ ಡಿ ಕೆ ಶಿ ಅವರಿಗೆ ಈ ಚುನಾವಣೆಯಿಂದ ಭಾಳಷ್ಟು ಏನಪ್ಪ ಲಾಭ ಆಗಿದೆ, ಲಾಭ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ. ಇನ್ನು ಇದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯನವರಿಗೂ ಒಂದು ಅಳಕು ಸ್ಟಾರ್ಟ್ ಆದಂಗೆ ಆಗಿದೆ. ಯಾಕಂದರೆ ಡಿ ಕೆ ಶಿ ಅವರು ಮೇಲಿನ ಮೇಲೆ ನಾನು ಮುಂದಿನ ಮುಖ್ಯಮಂತ್ರಿ ಹೇಳಿಕ್ಕೆ ಶುರು ಮಾಡಿ, ಇದೇ ಪೀರಿಯಡಲ್ಲಿ ಏನಾದರೂ ಸಿದ್ದರಾಮಯ್ಯನ ಮನೆ ಕಳಿಸ್ಬೋದಾ ಅನ್ನುವಂಥ ಒಂದು ಸಣ್ಣ ಚರ್ಚೆ ಅಲ್ಲಲ್ಲೇ ಸ್ಟಾರ್ಟ್ ಆಗುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಅದೇನೂ ಇರಲಿ, ತುರ್ತು ಮಾತ್ರ ಇವತ್ತು ಸಿದ್ದರಾಮಯ್ಯರು ಒಂದು ರೀತಿ ನಿಟ್ಟುಸಿರು ಬಿಡುವಂಗಾಗಿದೆ. ಮೂರು ಗೆಲ್ಲೋದ್ರಿಂದಾಗಿ ಹೈಕಮಾಂಡ್ ಮೇಲೆ ಹೇಳುತ್ತಾ ಸಹಜವಾಗಿ ದೂರ ಉರ್ದು ಆಗ್ತದೆ, ಜೊತೆಗೆ ಡಿ ಕೆ ಶಿ ಉರ್ದು ಆಗ್ತದೆ ಅನ್ನೋದರಲ್ಲಿ ಯಾವುದೇ ಭಿನ್ನ ಮತ ಇಲ್ಲ. ಇನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗಳು ಮಾತ್ರ ಇನ್ನೊಮ್ಮೆ ತಾವು ಎಲ್ಲಿ